ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ರಾತ್ರಿ ಗುಪ್ಸಲ್. ನನ್ನ ಊರು ಭದ್ರಾವತಿ. ನಾನು ಜೇಡ ರಾಸಿಮಯ್ಯನವರು. ನಮಗೆ ವಚನಗಳು ಎಷ್ಟು ಮುಖ್ಯ ಅಂತ ಒಂದು ವಚನದಲ್ಲಿ ಹೇಳಿದ್ದಾರೆ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುಗುದು ಮಾಂಬುದೆ. ಕಡಗೀಲು ಬಂಡಿಗಾದಾರ ಈ ಕಡುದರ್ಪ ಬೇರಿದ ಒಡಲೆಂಬ ಬಂಡಿಗೆ ಋಢ ಶರಣರ ನುಡಿಗಡನವೇ. ಕಡಗೀಲು ಕಾರಣ ರಾಮನಾಥ. ಹಂಗಂದ್ರೆ ನಾವೆಲ್ಲರೂ ಒಂದು ಬಂಡಿ ನಡಿಬಿ. ಆ ಬಂಡಿಗೆ ಎರಡೆತ್ತಿರುತ್ತೆ. ಆ ಎತ್ತು ಅಷ್ಟೇ ಬಲಶಾಲಿ ಇರುತ್ತೆ. ಆ ಎರಡೆಯಿಂದ ಅದು ಮುಂದೆ ಹೋಗೋಕ್ಕೆ ಆಗಲ್ಲ. ಅದಕ್ಕೆ ಒಂದು ಚಿಕ್ಕ ಕಡಗೀಲಿಲ್ಲ ಅಂದರೆ ಬಂಡಿ ಮುಂದೋಗಲ್ಲ. ಹಾಗೆ ನಮ್ಮ ಕಡಗೀಲೇನೆಂದರೆ ಶರಣರ ವಚನಗಳು. ಅದಿಲ್ಲ ಅಂದರೆ ನಾವು ಕೂಡ ಮುಂದೆ ಹೋಗೋಕ್ಕಾಗಲ್ಲ. ಈಗ ಬಸವಣ್ಣನವರ ವಚನ. ಕಾಗೆ ಬಂದ ಹುಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗನಲ್ಲವ. ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನಲ್ಲವ. ಶಿವಭಕ್ತರಾಗಿ ಭಕ್ತಿ ಪಕ್ಷವಿಲ್ಲ ದೊಡ್ಡವರೆ. ಆ ಕಾಗೆ ಕೋಳಿಗಿಂತ ಕರ ಕಷ್ಟ ಕಾರಣ ಕೂಡಲ ಸಂಗಮ ದೇವ. ಹಾಗಂದ್ರೆ ಒಂದ್ ಕಾಗೆ ಎಲ್ಲಾರ ಹಾರಾಡ್ತಿರ್ಬೇಕಾದ್ರೆ ಒಂದ್ ಅಗುಳ್ ಸಿಕ್ಕರೆ ಅದೊಂದೇ ತಿನ್ನಲ್ಲ. ಕಾವು ಕಾವು ಅಂತ ಕಂಡು ಎಲ್ಲಾ ಕಾಗೆಗಳಿಗೂ ಕೊಟ್ಟು ತಾನೂ ತಿನ್ನತ್ತೆ. ಹಾಗೆ ಕೋಳಿ ಎಲ್ಲಾರ ಒಂದ್ ಕಡೆ ನಡಿಬೇಕಾದ್ರೆ ಒಂದ್ ಗುಟುಕ್ ಸಿಕ್ಕರೆ ಅದೊಂದೇ ತಿನ್ನಲ್ಲ. ಕೊಕ್ಕು ಅಂತ ಕೂಗಿ ಎಲ್ಲಾ ಕೋಳಿಗಿನ ಕೊಟ್ಟು ತಾನೂ ತಿನ್ನತ್ತೆ. ಹಾಗೆ ಮನುಷ್ಯಾದವರು ಆ ಕಾಗೆ ಕೋಳಿಗಿಂತ ಕಡೆ ಆಗಬಾರ್ದು. ನಾವು ಸುತ್ತ ಎಲ್ಲರಿಗೂ ಕೊಟ್ಟು ಹಂಚಿ ತಿನ್ನಬೇಕು. ಇನ್ನೊಂದು ಬಸವಣ್ಣರ ವಚನ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ. ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಹಾಗಂದ್ರೆ ಇವ್ರು ನಮ್ಮವರಲ್ಲ ಇವ್ರು ನಮ್ಮವರಲ್ಲ ಅಂತ ಹೇಳಬಾರ್ದು. ಎಲ್ಲರೂ ನಮ್ಮವರೇ. ಎಲ್ಲರ ಜೊತೆನೂ ಪ್ರೀತಿಯಿಂದ ಹೊಡೆದಾಡ್ದಂಗೆ ಇದ್ರೆ ದೇವರು ಮೆಚ್ತಾನೆ. ಅದಕ್ಕೆ ನಾವು ಯಾರ ಜೊತೆನೂ ಹೊಡೆದಾಡ್ಬೇಡ್ದು. ಇನ್ನೊಂದು ಬಸವಣ್ಣನವರ ವಚನ. ಏನೀ ಬಂದಿರಿ ಹದುಳ ಬಿದ್ದಿರಿ ಎಂದರೆ ನಿಮ್ಮ ಮೈಸೀರಿ ಹಾರಿ ಹೋಗುವುದೇ. ಕುಳ್ಳಿರೆಂದರೆ ನೆಲಕುಳಿ ಹೋಗುವುದೇ. ಹೊಡೆದ ನುಡಿಯರೆ ಶಿರ ಹೊಟ್ಟೆ ಹೊಡೆಯುವುದೆ. ಕುಡಲಿಲ್ಲದಿದ್ದರಂದು ಗುಣವಿಲ್ಲ ದೊಡ್ಡವರೆ. ಕಡಗಿ ಮೂರು ಕೈಯಲ ಮಾಡ್ತಾನೆ ಕೂಡಲ ಸಂಗಮ ದೇವ. ಹಾಗಂದ್ರೆ ನಾವು ಯಾರ ಮನೆ ಅತಿಥಿಗಳು ಬಂದರೆ ಅವರಿಗೆ ಬನ್ನಿ ಕುತ್ಕೊಳ್ಳಿ ನೀರು ಬೇಕಾ ಏನಾದ್ರು ತಿನ್ನ ಕೊಡ್ಲ ಅಂತ ಕೇಳಬೇಕು. ನಮ್ಮ ಕೊಡಕ್ಕೇನಾದ್ರೂ ಮನೇಲಿ ಇರಲಿಲ್ಲ ಅಂದರೆ ಚೆನ್ನಾಗಿ ಮಾತಾಡಿಸಿ ಕಳಿಸ್ಬೇಕು. ಅವ್ರೇನಾರ ನಮ್ಮ ಮನೆ ಕುರ್ಚಿ ಮೇಲೆ ಕೂತ್ರೆ ಅದನ್ನು ಗುಂಡಿ ಬೀಳುತ್ತಾ ಬೀಳಲ್ಲ. ಅದಕ್ಕೆ ಅವ್ರೇನಾರ ಮನೆಗೆ ಬಂದರೆ ನಮ್ಮ ಬಂಗಾರ ಏನು ಖಾಲಿ ಆಗಲ್ಲ. ಅದಕ್ಕೆ ನಾವು ಸತ ಎಲ್ಲ ಮನೆಗೆ ಬಂದವರಿಗೆ ಕರಿಬೇಕು. ವಚನ. ನಾವು ಯಾವ ರೀತಿ ಮಾತಾಡಬೇಕು
ಹೇಳ್ತಕ್ಕಂತ ಬಸವಣ್ಣವರು ಒಂದು ವಚನದಲ್ಲಿ ಹೇಳಿದ್ದಾರೆ. ನುಡಿದರೆ ಮುತ್ತಿನಂತ ಹಾರದಂತಿರಬೇಕು, ನುಡಿದರೆ ಪಟ್ಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿ ಬಳಗಾಗಿ ನೆಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಳಿಯುವನಯ್ಯ. ಎಲ್ಲರೂ ನಾವು ಮುತ್ತಿನ ಸರ ನೋಡಿದ್ದೀವಲ್ಲ, ಅದೆಷ್ಟು ಚೆನ್ನಾಗಿರ್ತಲ್ಲ, ಆ ಥರ ನಾವು ಮಾತಾಡಬೇಕು. ಏನು ಸ್ಫಟಿಕ ನೋಡಕ್ಕೆ ತುಂಬ ಚೆನ್ನಾಗಿರ್ತಲ್ಲ, ಆ ಥರ ನಾವು ಮಾತಾಡಬೇಕು. ದೀಪ್ತಿ ಒಳಗಡೆ ಒಂದು ಹೊರಗಡೆ ಕಾಣಿಸುತ್ತಲ್ಲ, ಆ ಥರ ನಾವು ಒಳಗಡೆ ಸೀಟ್ ಮಾಡ್ಕೊಂಡ್ರೆ ಹೊರಗಡೆ ಖುಷಿಯಾಗಿದ್ರೆ ಅದಾ ಥರ ಅಲ್ಲ, ಹೊರಗಡೆನೂ ಇರಬೇಕು ಒಳಗಡೆನೂ ಇರಬೇಕು. ನಾವು ಮಾತಾಡಿದ್ದು ದೇವರಿಯು ಹೌದು ಹೌದು ಅನ್ಬೇಕು, ಚೆನ್ನಾಗಿ ಮಾತಾಡಿದ್ರೆ ದೇವರು ಮೆಚ್ಚಬೇಕು. ಈಗ ಅಕ್ಕ ಮಹಾದೇವಿಯರ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂದಿದಡೆ ಅಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆಯ ತೊರೆಗಳಿಗೆ ಅಂಜಿದೈ, ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಲೋಕದಲ್ಲಿ ಹುಟ್ಟಿದ ಬಳಿಕ ಸುತಿ ನಿಂದೆಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೆ ಒಂದು ಮನೆ ಮಾಡ್ಕೊಂಡಿದ್ರೆ ಅಲ್ಲಿ ಪ್ರಾಣಿ ಎಲ್ಲ ಇದ್ದಿರುತ್ತೆ, ಅದಕ್ಕೆ ನಾವು ಹೆದರ್ಕೋಬಾರ್ದು. ನಮ್ಗಲ್ಲಿ ಹೆಂಗ್ ಮಾಡಬೇಕು ಅಂತ ನಮ್ಗೆ ಗೊತ್ತಿರಬೇಕು. ಹಾಗೆ ಸಮುದ್ರದ ಹತ್ರ ಒಂದು ಮನೆ ಕಟ್ಟರೆ ಅಲ್ಲೆ ಬರುತ್ತೆ ಹೋಗತ್ತೆ, ಅದು ಮನೆ ಬೀಳಿಸಿದ್ರೆ ಆಗಲ್ಲ, ಸ್ವಲ್ಪ ದೂರ ಮನೆ ಕಟ್ಕೋಬೇಕು. ಈ ಸಂತೆಯಲ್ಲಿ ತುಂಬ ಜಾಸ್ತಿ ಜನ ಇರ್ತಾರೆ, ಒಬ್ರು ಬರ್ತಾರೆ ಹೋಗ್ತಾರೆ, ಅದು ತುಂಬ ಗಲಾಟೆ ಆಗ್ತಿರುತ್ತೆ, ನಾವು ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ನಾವು ಹುಟ್ಟಿದ್ರೆ ಸ್ವಲ್ಪ ಜನ ಬೈತಾರೆ ಹೊಗಳುತ್ತಾರೆ, ಅದಕ್ಕೆ ನಾವು ಬೇಜಾರು ಮಾಡ್ಕೋಬಾರ್ದು, ಎಲ್ಲ ಸಮಾಧಾನಿಯಾಗಿ ಇರಬೇಕು. ಕಟ್ಟಣದ ಸ್ವಭಾವಯ್ಯ ಅವರು ಬರೆದಿದ್ದು ಒಂದೇ ವಚನ, ಆ ವಚನವನ್ನು ನಾನು ಈಗ ಹೇಳುತ್ತೇನೆ. ಅದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ, ನಟಹೀನ ನೆರೆಯ ನರಕವಲ್ಲದೆ ಮುತ್ತಿ ಇಲ್ಲ, ಅರಿಯದದು ಹೋಗಲಿ ಅರಿದು ಬೆರೆದೆ ನಾವು ದೊಡೆ, ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ್ಯ, ವಲ್ಲೆ ಬಲ್ಲೆನಾಗಿ ವಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿಲ್ಲ ಜೇಶ್ವರ, ನಿಮ್ಮಾಣೆ ನಿಲ್ಲ ಜೇಶ್ವರ, ನಿಮ್ಮಾಣೆ ನಿಲ್ಲ ಜೇಶ್ವರ, ನಿಮ್ಮಾಣೆ ನಿಲ್ಲ ಜೇಶ್ವರ. ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ. ಕೊಟ್ಟನ ಸೌಮವ್ಯರು ಬದುಕಿನ ಪಾಠವನ್ನೇ ಹೇಳಿದ್ದಾರೆ. ನಾವು ಭತ್ತವನ್ನು ಹದವಾಗಿ ಕುಟ್ಟಿದ್ರೆ ಅದು ಅಕ್ಕಿ ಬರುತ್ತೆ, ಇಲ್ಲ ಅಂದರೆ ನುಚ್ಚಾಗತ್ತೆ, ನುಚ್ಚಿಂದ ನಾವು ಅನ್ನ ಮಾಡೋಕ್ಕಾಗಲ್ಲ. ನಾವು ಗೊತ್ತಿಲ್ಲದೆ ತಪ್ಪು ಮಾಡಿದರೆ ದೇವರು ಕ್ಷಮಿಸ್ತಾನೆ, ನಾವು ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದರೆ ದೇವರು ಕ್ಷಮಿಸಲ್ಲ. ಅದಕ್ಕೆ ಕಾದ ಕತ್ತಿಯಲ್ಲಿ ಕಿವಿ ಕೊಯ್ತಾರೆ. ಬಸವಣ್ಣ ಅವರು ಮೂಢನಂಬಿಕೆ ಮಾಡಬೇಡ ಅಂತ
ಈ ವಚನದಲ್ಲಿ ಹೇಳಿದ್ದಾರೆ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆಂದಿರಯ್ಯ. ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ. ನಮ್ಮ ಕೂಡಲ ಸಂಗನ ಕೂಡಿಸದ ಬಲ ನಿಮ್ಮದಯ್ಯ. ಹಾಗಂದ್ರೆ ಸೋಮವಾರ ಒಳ್ಳೆಯದಂತೆ, ಮಂಗಳವಾರ ಕೆಟ್ಟದಂತೆ, ಅಮಾವಾಸ್ಯೆ ದಿನ ಯಾವುದು ಶುಭ ಕಾರ್ಯ ಮಾಡಬೇಡಂತೆ, ಹುಣ್ಣಿಮೆ ದಿನ ಮಾಡ್ಬೋದಂತೆ. ಅದೆಲ್ಲ ಯಾಕೆ? ಎಲ್ಲ ವಾರನು ದೇವರೇ ಮಾಡಿದ್ದು, ಅದಕ್ಕೆ ಎಲ್ಲ ವಾರನು ಒಳ್ಳೆಯದು. ನಾವು ನಾಳೆ ಮಾಡೋ ಕೆಲಸ ಇವತ್ತೇ ಮಾಡಿ ನಮ್ಮ ಮನಸ್ಸು ಯಾವಾಗ ಚೆನ್ನಾಗಿರುತ್ತೆ ಅವಾಗ ರಾಶಿನೂ ಕೊಡುತ್ತೆ, ಋಣನೂ ಕೊಡುತ್ತೆ, ಗಣನೂ ಕೊಡುತ್ತೆ, ಚಂದ್ರಬಲನೂ ಆಗುತ್ತೆ, ತಾರಾಬಲನೂ ಆಗುತ್ತೆ. ನಾವು ನಾಳೆ ಮಾಡೋ ಕೆಲಸ ಇವತ್ತು ಮಾಡಿ. ಇನ್ನೊಂದು ಬಸವಣ್ಣನವರ ವಚನ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ. ಬತ್ತುವ ಜಲವ ಒಣಗುವ ಮರನ ನೆಚ್ಚಿದವರು ನಿಮ್ಮ ನೆಂತಬಲ್ಲರು ಕೂಡಲ ಸಂಗಮ ದೇವ. ಯಾವ್ದಾರ ನಡೆಸಿದ್ರೆ ನಾವು ಮೂರು ಸತಿ ಮುಳುಗಿದ್ರೆ ನಾವೇನಂತ ತಪ್ಪು ಮಾಡಿರ್ತೀವಿ ಅದೆಲ್ಲ ಹೋಗ್ಬಿಡತ್ತಂತೆ. ಮರ ಕಂಡ್ರೆ ಸುತ್ತಿದ್ರೆ ನಾವು ಏನು ದೇವ್ರಿ ಕೇಳ್ಕೊತೀವಿ ಅದೆಲ್ಲ ಆಗತ್ತಂತೆ. ಒಂದು ದಿವಸ ಮಳೆ ಬರ್ದಿಲ್ಲ ಅಂದರೆ ನೀರು ಬತ್ತೋಗತ್ತೆ, ಮರನೂ ಹಣ್ಣೋಗುತ್ತೆ. ಆ ದೇವರು ಅಲ್ಲಿಲ್ಲ, ಎತ್ತೆತ್ತ ನೋಡಿದಳ ತತ್ತ. ನೀನೇ ದೇವ, ಸಕಲ ವಿಸ್ತಾರದ ರೂಪ ನೀನೇ ದೇವ. ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ಕೂಡಲ ಸಂಗಮ ದೇವ. ಎಲ್ಲ ದೇವರು ಎಲ್ಲ ಕಡೆನೂ ಇದ್ದಾರೆ, ನಮ್ಮ ಮನಸ್ಸಲ್ಲಿ ಇದ್ದಾನೆ. ಆ ನೀರಲ್ಲಿಲ್ಲ, ಆ ಮರದಲ್ಲಿಲ್ಲ. ಬಸವಣ್ಣವರು ಹೇಗೆ ಪೂಜೆ ಮಾಡಬೇಕಂತ ಒಂದು ವಚನದಲ್ಲಿ ಹೇಳಿದ್ದಾರೆ. ಅಷ್ಟ ವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವತತ್ವ ಗೀತವ ಹಾಡುವುದು, ಶಿವನ ಮುಂದೆ ನಲಿದಾಡುವುದು, ಭಕ್ತಿ ಸಂಭಾಷಣೆಯ ಮಾಡುವುದು, ಕೂಡಲ ಸಂಗನ ಕೂಡುವುದು. ನಾವು ಪೂಜೆ ಮಾಡಬೇಕಾದ್ರೆ ಮೊದಲು ನೀರು, ಪುಷ್ಪ, ಗಂಧ, ಅಕ್ಷತೆ, ಧೂಪ ದೀಪದಾರತಿಯಿಂದ ಮಾಡಬೇಕು. ನಾವು ನೋಡಬೇಕು, ಶಿವತತ್ವ ಗೀತನ ಹಾಡಬೇಕು, ದೇವ್ರ ಜೊತೆ ಮಾತಾಡಬೇಕು. ಅದು ಹೇಗೆ ಮಾತಾಡೋದಂದರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ನಿಮ್ಮ ಧರ್ಮ. ಶರಣೆ ಆಯ್ದಕ್ಕಿ ಲಕ್ಕಮ್ಮನ ಎರಡು ವಚನವನ್ನು ಹೇಳುತ್ತೇನೆ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾರರಿಗುಂಟಯ್ಯ. ಈ ಸಖಿ ಆಸೆ ನಿಮಗೇಕೆ? ಈಶ್ವರನಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆ ಉಳ್ಳನಕ್ಕ. ಆಸೆ ಅನ್ನೋದು ರಾಜರಿಗಿರುತ್ತೆ, ಶಿವಭಕ್ತರಿಗಿರಲ್ಲ. ರೋಷ ಅನ್ನೋದು ಯಮದೂತರಿಗಿರುತ್ತೆ, ಅಜಾತರಿಗಿರಲ್ಲ. ನೀವು ಯಾಕೆ ಇಷ್ಟನ್ನ ತಂದ್ರಿ? ಅಲ್ಲಿ ಇದೆ ಸುರಿದು ಬನ್ನಿ. ಐದಕ್ಕೆ ಲಕ್ಕಮ್ಮನವರ ಇನ್ನೊಂದು ವಚನ.
ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವ ಸದ್ಭಕ್ತರಿಗೆ ಎತ್ತ ನೋಡಿರತ್ತ ಲಕ್ಷ್ಮಿ ತಾನಾಗಿ ಪಡು ಮಾರಯ್ಯ ಪ್ರಿಯ ಅಮರೇಶದ ಲಿಂಗದ ಸೇವೆ ಉಳ್ಳನಕ್ಕ. ಹಾಗಂದರೆ ನಾವು ಏನಾರ ಕೆಲಸ ಮಾಡಬೇಕಾದ್ರೆ ಅದನ್ನ ಮನಸ್ಸಿಟ್ಟು ಮಾಡಬೇಕು, ಇಲ್ಲ ಅಂದರೆ ಅದು ಬರೇ ಕೆಲಸ ಆಗತ್ತೆ, ಕಾಯಕ ಆಗಲ್ಲ ಅಂತ ಆಯ್ದಕ್ಕಿ ಲಕ್ಕಮ್ಮನವರು ಈ ವಚನದಲ್ಲಿ ಹೇಳಿದ್ದಾರೆ. ಈಗ ಮುರುಘಾ ಶರಣರ ಒಂದು ವಚನವನ್ನು ನಾನು ಈಗ ಹೇಳುತ್ತೇನೆ. ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು, ವಿದ್ಯೆ ದೊಡ್ಡದಲ್ಲ, ಅನುಭವ ದೊಡ್ಡದು, ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು. ಬಸವ ಪ್ರಿಯ ಮುರುಘರಾಜೇಂದ್ರ ಪ್ರಭುವೇ, ನೀ ದೊಡ್ಡವನಲ್ಲ, ನಿನ್ನರಿವ ಮನವೇ ದೊಡ್ಡವನು. ಹಾಗಂದರೆ ನಾವು ಹುಟ್ಟಬೇಳ್ದಾಗ ನಮಗೆ ಮನುಷ್ಯಾಗಿ ಹುಟ್ಟು ಬಂದಿದ್ದ ದೊಡ್ಡಲ್ಲ, ನಮ್ಮಲ್ಲಿ ಒಳ್ಳೆ ಗುಣಗಳಿರಬೇಕು. ನಾವು ಯಾವುದೇ ಧರ್ಮನಾದರೂ ಆಗಿರಲಿ, ಹಿಂದೂ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಆದರೆ ಅದು ದೊಡ್ಡದಲ್ಲ. ಪ್ರಾಣಿ ಪಕ್ಷಿಗಳಿಗೆ ದಯೆ ತೋರಿಸ್ಬೇಕು. ನಾವು ಡಾಕ್ಟರ್ ಆಗಿ ನಾವು ವಿದ್ಯೆ ಕಲ್ತಿದ್ದ ದೊಡ್ಡದಲ್ಲ, ವಿದ್ಯೆ ಕಲ್ತು ನಾವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಲಾಯರ್ ಆಗ್ಬಾರ್ದು, ಆದರೆ ಅದು ದೊಡ್ಡದಲ್ಲ. ನಾವು ಅನುಭವ ಮಾಡಬೇಕು. ಕೈಲಾಸ ಟಿ ವಿಯಲ್ಲಿ ಕೈಲಾಸದಲ್ಲಿ ಶಿವ ಇರ್ತಾನೆ ಅಂತ ಅದು ಟಿವಿಯಲ್ಲಿ ತೋರಿಸ್ತಾರೆ, ಅದನ್ನು ನಾವು ನಂಬೇಡ್ದು, ಕಾಯಕ ನಾವು ಮಾಡೋದು. ಬಸವಣ್ಣವ್ರು ಹೇಳಿದ್ದಾರೆ, ಕಾಯಕವೇ ಕೈಲಾಸ, ನೀ ದೊಡ್ಡನಲ್ಲ, ನಿನ್ನರಿವ ಮನವೇ ದೊಡ್ಡದು. ಅಕ್ಕಮಹಾದೇವರ ಒಂದು ವಚನವನ್ನು ಹೇಳುತ್ತೇನೆ. ಹೋದೇನೂರಿಗೆ ಇದ್ದೆ ನಾನಲ್ಲಿ, ಹೋದಡೆ ಮರಳಿತ್ತ ಬಾರೆ ನವ್ವ, ಐವರು ಬಾವದಿರು ಐವರು ನೆಗೆವಣ್ಣು, ಈ ಐವರು ಕೂಗಿ ಎನ್ನ ಕಾಡುವರು, ಬೈವರು ಹೊಯ್ಯವರು ಮಿಗೆ ಕೇಡು ನುಡಿವರು, ಇವರೈವರ ಕಾಟಕ್ಕೆ ನಾನಿನ್ನಾರೆ ಕಂಡವ್ವ. ಹೋದೇನೂರಿಗೆ ಇದ್ದೆ ನಾನಲ್ಲಿ, ಹೋದಳೆ ಮರಳಿತ್ತ ಬಾರೆ ನವ್ವ, ಅತ್ತೆ ಮಾವ ಮೈದು ನನಗೆ ವೆಣ್ಣು, ಚಿತ್ತವನುರಿದು ನೋಡುವ ಗಂಡ, ಕತ್ತಲೆಯಾದೊಡೆ ಕರೆದನ್ನವ ನೀಡವ್ವ, ಅತ್ತಿಗೆ ಹತ್ತಂಟ ನುಡಿಬಳ ಮಮ್ಮ ತಾಯೇ. ಹೋದೇನೂರಿಗೆ ಇದ್ದೆ ನಾನಲ್ಲಿ, ಹೋದಡೆ ಮರಳಿತ್ತ ಬಾರೆ ನವ್ವ. ಉಪಮಾತೀತರು ಬಂದು ಬಳಗಂಗರು, ಶ್ರೀಚೈಲ ಚೆನ್ನ ಮಲ್ಲಿಕಾರ್ಜುನ, ನೋಡಿದರೆ ಮರಳಿ ಬಾರೆ ನವ್ವ. ಹೋದೇನೂರಿಗೆ ಇದ್ದೆ ನಾನಲ್ಲಿ, ಹೋದಡೆ ಮರಳಿತ್ತ ಬಾರೆ ನವ್ವ. ಇಲ್ಲಿವರೆಗೂ ವಚನ ಹೇಳಲು ಅವಕಾಶ ಕೊಟ್ಟಿದ್ದಕ್ಕೆ ಬಸವ ಟಿವಿ ಅವರಿಗೆ
ಹಾಗೂ ಎಲ್ಲ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿ. ಬಸವಲಿಂಗ